ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಕೆ ಸದ್ಯ ಈಗ ಮೋದಿ ಬಿ ಜೆ ಪಿ ರಾಹುಲ್ ಗಾಂಧಿ ವಿರುದ್ಧ ಕಾಂಗ್ರೆಸ್ನ ವೆಲ್ತ್ ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗಿ ಬಿದ್ದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅಚ್ಚರಿಯ ನಡೆ ಅಲ್ಲಿ ಸ್ಯಾಮ್ ಪಿತ್ರೋಡ ಹೇಳಿಕೆ ಕೂಡ ಈಗ ಕಾಂಟ್ರವರ್ಸಿ ಕಿಡಿಯನ್ನು ಹೊತ್ತಿಸಿದೆ ಯಾಕೆ ಅಮೆರಿಕ ಸಿಸ್ಟಮಲ್ಲಿ ಇಲ್ಲಿ ಆಗಬಾರ್ದು ಟ್ಯಾಕ್ಸ್ ನಲವತ್ತೈದು ಪರ್ಸೆಂಟ್ ಆಸ್ತಿಯನ್ನು ಮಾತ್ರ ಮಕ್ಕಳಿಗೆ ಕೊಟ್ಟು ಐವತ್ತೈದು ಪರ್ಸೆಂಟ್ ಸರ್ಕಾರ ಕೊಡುವಂಥದ್ದು ಆಗಬಾರ್ದು ಒಬ್ಬ ವ್ಯಕ್ತಿಯ ಅಂತ್ಯದ ಬಳಿಕ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ ಕಿರಿ ಹೊತ್ತಸ್ತು ನಲವತ್ತೈದು ಪರ್ಸೆಂಟ್ ಮಾತ್ರ ಮಕ್ಕಳಿಗೆ ಹೋಗುತ್ತೆ ಒಬ್ಬ ವ್ಯಕ್ತಿ ಅಂತ್ಯದ ಬಳಿಕ ಐವತ್ತೈದು ಪರ್ಸೆಂಟು ಸರ್ಕಾರಕ್ಕೆ ಹೋಗುತ್ತೆ ಅಮೆರಿಕದಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಲಾ ಯಾಕೆ ಚರ್ಚೆ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಎತ್ತಿದ್ದು ಈ ಹೊತ್ತಲ್ಲಿ ಇಲ್ಲಿ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಗಲಾಟೆ ಜೋರಾಗಿರೋ ಹೊತ್ತಲ್ಲೇ ಸ್ಯಾಂ ಪಿತ್ರೋಡ ಸ್ಟೇಟ್ಮೆಂಟ್ ಆಕ್ರೋಶಕ್ಕೆ ಕಾರಣ ಆಯಿತು ಬಿ ಜೆ ಪಿ ಮೋದಿ ಏನತ್ರ ಪ್ರಮುಖ ನಾಯಕರು ಬಿದ್ದರು ಬದುಕಿದ್ದಾಗಲೂ ಬಿಡಲ್ಲ ಸತ್ತ ಮೇಲೂ ಬಿಡಲ್ಲ ಅನ್ನುವಂಥ ಅಟ್ಯಾಕನ್ನು ಮಾಡಿದ್ರು ಮೋದಿ ನೋಡಿ ಕಾಂಗ್ರೆಸ್ ಏನು ಮಾಡೋದಕ್ಕೆ ಹೊರಟಿದೆ ಹರಿದು ಹಂಚೋದಕ್ಕೆ ಹೊರಟಿದೆ ಅಂತ ಈ ರೀತಿ ಆಕ್ರೋಶ ಸ್ಫೋಟವಾದ ಬೆನ್ನಲ್ಲೇ ಇದು ಬರೀ ರಾಜಕೀಯ ಕೆಸರು ಚಾಟಕ್ಕೆ ಸೀಮಿತ ಆಗದೆ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರ ನಡುವೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು ಹಾಗಾದರೆ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡ್ದಿದ್ದನ್ನು ಮತ್ತೊಬ್ಬರಿಗೆ ಕೊಡ್ತೀವಿ ಅಂದರೆ ಏನದು ಅನ್ನುವಂಥ ಪ್ರಶ್ನೆ ಕರ್ನಾಟಕದಲ್ಲಿ ಆಲ್ರೆಡಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನೇ ಮಾಡ್ತಿದೆ ಅನ್ನುವಂಥ ಆಕ್ರೋಶದ ಕಿಡಿತನಕ ತನಕ ಈ ವಿಚಾರಗಳೆಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಈಗ ರಾಹುಲ್ ಗಾಂಧಿಯವರು ಉಲ್ಟಾ ಹೊಡೆದಿದ್ದಾರೆ ಯೂಟರ್ನ್ ತಗೊಂಡ್ರ ರಾಹುಲ್ ಗಾಂಧಿ ನಾನು ಹಾಗೆ ಹೇಳಿಲ್ಲ ಜಾತಿ ವಿಚಾರದಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ನ್ಯಾಯ ಸಿಗಬೇಕಷ್ಟೇ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಮಾತಾಡ್ತಾರೆ ಅವರು ಜಾತಿಯಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ಮೊದಲು ನ್ಯಾಯ ಸಿಗಬೇಕು ಡೆಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನೋಡಿ ಮುಂದುವರಿತಾರೆ ಅವರು ಐ ಹ್ಯಾವ್ ನಾಟ್ ಸೆಡ್ ವಿ ವಿಲ್ ಟೇಕ್ ಆ್ಯಕ್ಷನ್ ಎಟ್ ನಾವು ಆ್ಯಕ್ಷನ್ ಬಗ್ಗೆ ಮಾತೇ ಆಡಿಲ್ಲ ಮೊದಲು ಸರ್ವೆ ಆಗಲಿ ಎಕ್ಸ್ರೇ ಆಗಲಿ ಎಲ್ಲ ಆಸ್ತಿ ಪಾಸ್ತಿ ಎಷ್ಟೆಷ್ಟಿದೆ ಎಷ್ಟು ಅನ್ಯಾಯ ಆಗಿದೆ ಈ ಎಲ್ಲ ವರ್ಗಗಳಿಗೆ ಅನ್ನೋದ್ರ ಬಗ್ಗೆ ಸ್ಕ್ಯಾನಿಂಗ್ ಆಗಲಿ ಎಕ್ಸ್ರೇ ಆಗಲಿ ಅಂತ ಹೇಳಿದ್ದೀನಿ ಆ್ಯಕ್ಷನ್ ತೊಗೊಳೋದ್ರ ಬಗ್ಗೆ ಮಾತೇ ಆಡಿಲ್ಲ ನಾನು ಅಂತ ಹೇಳುವ ಮೂಲಕ ಅನ್ಯಾಯಕ್ಕೊಳಗಾದವ್ರ ಬಗ್ಗೆ ಮಾತಾಡಿದ್ದೀವಿ ನ್ಯಾಯ ಕೊಡಿಸುವಂಥ ವಿಚಾರವೇ ಹೊರತು ನಾವೇನು ಆ್ಯಕ್ಷನ್ ಬಗ್ಗೆ ಮಾತಾಡಿಲ್ಲ ಆಸ್ತಿಯನ್ನು ಹಂಚೋದ್ರ ಬಗ್ಗೆ ವಿಚಾರವೇ ಇಲ್ಲ ಎಷ್ಟು ಅನ್ಯಾಯ ಆಗಿದೆ ಅಂತ ಅಳೆಯುವ ಪ್ರಯತ್ನ ಅಂತ ಈಗ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ಬಂದಿದೆ ಮತ್ತು ಜಾತಿಯಲ್ಲಿ ನಂಬಿಕೆಯೇ ಇಲ್ಲ ಅನ್ನುವ ವಿಚಾರ ಹಿಂದೂ ಒಂದು ಸಲ ಅವರು ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದಂಥ ವೀಡಿಯೋ ಎಲ್ಲ ವೈರಲ್ ಆಯಿತು ಮೊನ್ನೆ ಮೊನ್ನೆ ಜಾತಿ ಗಣತಿ ಅಸ್ತ್ರವನ್ನು ಕೈಗೆತ್ತಿಕೊಂಡಾಗ ಅವತ್ತು ಇವತ್ತು ಅಂತ ಈಗ ಮತ್ತದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನ್ಯಾಯ ಸಿಗಬೇಕಷ್ಟೇ ಜಾತಿಯಲ್ಲಿ ನಂಬಿಕೆ ಇಲ್ಲ ಅಂತ ಸೋ ರಿಸರ್ವೇಷನ್ನು ಮತ್ತೊಂದು ಮಗದೊಂದು ಪ್ರಶ್ನೆಯಲ್ಲ ಬರುತ್ತೆ ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಈ ರೀತಿ ದೇಶವ್ಯಾಪಿ ಇದು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಬಹುದು ಅನ್ನೋದನ್ನು ಊಹೆ ಮಾಡಿರಲಿಲ್ವಾ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಅಂದರೆ ರಾಹುಲ್ ಗಾಂಧಿಯವರು ಆವತ್ತಿನ ಭಾಷಣದ ಆ ಶಬ್ದವನ್ನೇ ಮ್ಯೂಟ್ ಮಾಡಿಬಿಟ್ಟಿದೆ ಹಿಂದೂಸ್ತಾನದ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥ ಪದ ಬರುತ್ತಲ್ಲ ಹಿಂದೂಸ್ತಾನದ ವೆಲ್ತ್ ಆ ಶಬ್ದ ಮ್ಯೂಟ್ ಆಗಿರೋದು ಹಿಂದೂಸ್ತಾನದ ವೆಲ್ತ್ ಅನ್ನುವಂಥ ಶಬ್ದ ಮತ್ತೊಂದು ಕಡೆ ಸ್ಯಾಂಪ್ ಥ್ರೋಡ್ ಆಗಿ ಬಿಸಿ ಮುಟ್ಟಿಸ್ತಾ ಇದ್ದ ಹಾಗೆ ಕೈ ನಾಯಕರೇ ಅಂತರ ಕಾಯ್ದುಕೊಂಡ್ರು ಖರ್ಗೆ ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರು ಎಲ್ಲ ನಾಯಕರು ಕೂಡ ಸಿಡದಿದ್ರು ಅವರು ವೈಯಕ್ತಿಕ ಹೇಳಿಕೆ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಈ ಆಸ್ತಿ ಅಮೇರಿಕಾ ಸ್ಟೈಲಲ್ಲಿ ಇಲ್ಲೂ ಆಗಲಿ ಅನ್ನೋ ಥರದ ಹೇಳಿಕೆ ಬಟ್ ಅವರು ಭಾರತದಲ್ಲಿ ಇಂಪ್ಲಿಮೆಂಟ್ ಆಗಲಿ ಅಂತ ನಾನು ಹೇಳಿದ್ನ ನಾ ಅಮೇರಿಕದಲ್ಲಿ ಕೂತ್ಕೊಂಡು ಇಂಥದ್ದೊಂದು ಸಿಸ್ಟಮ್ ಇದೆ ಇಂಟ್ರೆಸ್ಟಿಂಗ್ ಲಾ ಇದೆ ಅಂತ ಮಾತಾಡಿದ್ದಕ್ಕೆ ಇಲ್ಲಿನ ಗೋಧಿ ಮೀಡಿಯಾಗಳು ತಮಗೆ ಬೇಕಾದಂತೆ ತಿರುಚಿ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾವೆ ಹಾಗಾದರೆ ನಾನು ಏನು ಹೇಳಿದ್ದೀನಿ ಅನ್ನೋದನ್ನು ಸರಿಯಾಗಿ ನೋಡಿಬಿಟ್ಟು ಚರ್ಚೆ ಮಾಡಿ ಅಂತ ಸಿಡಿದೆದ್ದಿದ್ದಾರೆ ಈಗ ಮೀಡಿಯಾಗಳೇ ಇದನ್ನು ಸೃಷ್ಟಿ ಮಾಡಿದ್ದು ತಾನು ಹೇಳೇ ಇಲ್ಲ ಅಂತ ಇದೇ ಸ್ಯಾಮ್ ಪಿತ್ರೋಡ ಕೆಲವು ದಿನಗಳ ಹಿಂದೆ ಇಂಟರ್ವ್ಯೂ ಅಂದ್ರಲ್ಲಿ ಏನು ಹೇಳಿದ್ರು ನೆನಪು ಮಾಡ್ಕೊಳ್ಬಹುದು ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಹೊರೆಯಾಗಲ್ವ ಅನ್ನೋ ಪ್ರಶ್ನೆಗೆ ಮಿಡಲ್ ಅವರು ಇಷ್ಟೆಲ್ಲ ಲೇಜಿ ಆಗಬಾರ್ದು ಸ್ವಲ್ಪ ಜಾಸ್ತಿ ಕಷ್ಟಪಡಲಿ ಬಿಡಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದರು ಈಗೇ ಈ ಥರ ಯೂಟರ್ನ್ ತೊಗೋತಿದ್ದಾರೆ ಮೀಡಿಯಾಗಳ ಮೇಲೆ ಹಾಕೋ ಮೂಲಕ ಮತ್ತು ಹಿಂದೆ ಈಗ ಬಿ ಜೆ ಪಿ ಹೊಸ ಹೊಸ ವಿಚಾರಗಳನ್ನು ಇದೆ ಇತಿಹಾಸಕ್ಕೆ ಹೋಗಿ ನಾವು ಮರ್ತಿಲ್ಲ ಅಂತ ನಂಬರ್ ಒನ್ ನೈನ್ಟೀನ್ ಸೆವೆಂಟಿ ಆ ಟೈಮಲ್ಲಿ ಇಂದಿರಾ ಗಾಂಧಿಯವರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಪ್ರಪೋಸಲ್ನ ಇಟ್ಟಿದ್ದರು ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಅಂದರೆ ಒಬ್ಬ ವ್ಯಕ್ತಿ ತಾನು ದುಡಿಯೋದ್ರಲ್ಲಿ ಮೂರು ಅಷ್ಟೇ ಎರಡೂವರೆ ಮೂರು ಅಷ್ಟೇ ತಾನು ಉಳಿಸ್ಕೊಂಡು ಉಳಿದಿದ್ದನ್ನ ಟ್ಯಾಕ್ಸ್ ಆಗಿ ಕಟ್ಟುವಂಥದ್ದೊಂದು ಸಿಸ್ಟಮ್ ಪ್ರಪೋಸಲ್ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂಥದ್ದೊಂದು ಪ್ರಪೋಸಲ್ ಇತ್ತು ಅನ್ನೋದನ್ನು ನೆನಪಿಸಿ ಚಾಟಿ ಬಿಸ್ತಿದ್ದಾರೆ ಚಿದಂಬರಂ ಅವರು ಯಾಕೆ ಇನ್ಹೆರಿಟೆನ್ಸ್ ಈಗೇನು ಚರ್ಚೆ ಆಗ್ತಿದೆಯಲ್ಲ ಸ್ಯಾಂಪಿತ್ರೋಡ ವಿಚಾರದಲ್ಲಿ ಅಂಥದ್ದೊಂದು ಆಗಬಾರ್ದು ಒಬ್ಬನ ಕೈಯಲ್ಲಿ ಆಸ್ತಿ ಸೇರೋ ಬದಲು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗಬೇಕು ಸಮಾನವಾಗಿ ಎಲ್ರಿಗೂ ಸಿಗಬೇಕು ಒಬ್ಬನ ಕೈಯಲ್ಲೇ ಇದ್ದು ಅವನ ಮಗನೂ ರಿಚ್ಚು ಅವರ ಮೊಮ್ಮಕ್ಕಳು ರಿಚ್ಚು ಅಂತ ಬರೀ ಒಂದು ಫ್ಯಾಮಿಲಿಗೆ ಸೀಮಿತ ಆಗಬಾರ್ದು ಅಂದರೆ ಈ ರೀತಿಯ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಪ್ರಸ್ತಾಪಿಸಿದ್ದು ಕೂಡ ಈಗ ಚರ್ಚೆಗೆ ಬರ್ತಿದೆ ಸೊ ಹಳೇದು ಇತಿಹಾಸದಲ್ಲಿ ಕಾಂಗ್ರೆಸ್ ತಂದಂಥ ಕಾನೂನು ಕಾಯ್ದೆಗಳು ಎಲ್ಲವನ್ನ ಎಳೆದು ತೆಗೆದು ಈಗ ಬಿ ಜೆ ಪಿ ಮುಗಿ ಬೀಳ್ತಿರೋದು ಈ ಹೊತ್ತಲ್ಲಿ ರಾಹುಲ್ ಗಾಂಧಿಯವರು ನಾವು ಆ್ಯಕ್ಷನ್ ಬಗ್ಗೆ ಮಾತಾಡಿಲ್ಲ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆಯೂ ಇಲ್ಲ ನಾವು ಬರೀ ಯಾರಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಅಳೆಯೋಣ ಅಂತ ಹೇಳಿದ್ದು ಅನ್ನುವ ಮೂಲಕ ಯೂಟರ್ನ್ ತಗೊಂಡಂಗೆ ಕಾಣಿಸ್ತಿದೆ ಖರ್ಗೆ ಅವರಂತೂ ಅಂಥ ಹೇಳಿಕೆ ಇಲ್ಲವೇ ಇಲ್ಲ ಇದು ಬಿ ಜೆ ಪಿಯ ಸೃಷ್ಟಿ ಎಲ್ಲಿ ಹೇಳಿದ್ದೀವಿ ನಾವು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ ನಿಜಕ್ಕೂ ಶೇಕ್ ಆಯಿತಾ ರಾಹುಲ್ ಗಾಂಧಿಯವರು ಈ ಸ್ಟೇಟ್ಮೆಂಟ್ಗಳು ಬಂದ ಮೇಲೂ ನೋಡಿದ್ರ ಹೇಗೆ ಡಿಸ್ಟರ್ಬ್ ಆಗಿದ್ದಾರೆ ಮೋದಿ ಮಾತಾಡ್ತಿದ್ರೆ ನಮ್ಮ ಪ್ರಣಾಳಿಕೆ ಬಗ್ಗೆನೇ ಮಾತಾಡ್ತಿದ್ದಾರೆ ಕಂಗಾಲಾಗಿದ್ದಾರೆ ಅಂತ ಹೇಳ್ಕೊಂಡು ಬರ್ತಿದ್ರು ಆದರೆ ಈಗ ಮತ್ತೆ ಅವರ ಮಾತಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ ಸೊ ಯಾವ ಸ್ಟ್ರಾಟಜಿಯನ್ನು ಕೈಗೆತ್ತಿಕೊಳ್ತೋ ಅದೇ ಕಾಸ್ಟ್ಲಿ ಅದನ್ನು ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಯಾಕಂದರೆ ಜನಸಾಮಾನ್ಯರು ಯಾರು ಮತ್ತೊಬ್ಬರು ವಿಚಾರದಲ್ಲಿ ಪಾಠ ಮಾಡ್ಬೋದು ಬಟ್ ನಮ್ಮ ಆಸ್ತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಡಿಸ್ಟ್ರಿಬ್ಯೂಷನ್ನು ಅಥವಾ ಮಕ್ಕಳಿಗೆ ಹೋಗೋದ್ರಲ್ಲಿ ಪರ್ಸೆಂಟೇಜು ಮತ್ತೊಂದು ಅಂತ ಬಂದರೆ ಸುಮ್ಮನೆ ಕೂರಲ್ಲ ಅಂಥದ್ದೊಂದು ಕಿಡಿ ಹೊತ್ತುಕೊಂಡಿರೋದ್ರಿಂದ ಈಗ ಕಾಂಗ್ರೆಸ್ಗೆ ಬಲು ಕಾಸ್ಟ್ಲಿ ಆದಂತೆ ಕಾಣಿಸ್ತಿದೆ ಇಷ್ಟಾದರೂ ಎಡ ಬಿಡದೆ ಬಿ ಜೆ ಪಿ ಮಾತ್ರ ಕಾಂಗ್ರೆಸ್ನ ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ವಿರುದ್ಧ ಗುಡುಕ್ತಾನೆ ಇರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು